ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಿಜಕ್ಕೂ ಕೂಡ ಅದ್ಭುತ ಅಮೋಘ ಅದ್ವಿತೀಯ ಗೆಲುವು ಅಂತಲೇ ಹೇಳ್ಬೋದು ನೂರ ಎಂಬತ್ತೇಳು ರನ್ಗಳ ಬಿಗ್ ಟಾರ್ಗೆಟ್ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಆಸ್ಟ್ರೇಲಿಯಾ ತಂಡ ಟೀಮ್ ಇಂಡಿಯಾಕ್ಕೆ ನೂರ ಎಂಬತ್ತೇಳು ರನ್ಗಳ ಬಿಗ್ ಟಾರ್ಗೆಟ್ ನೀಡ್ತು ನೀಡಿತು ಆಸ್ಟ್ರೇಲಿಯಾ ಸ್ಟ್ರಾಟಜಿ ಆರಂಭದಲ್ಲಿ ಚೆನ್ನಾಗಿ ವರ್ಕೌಟ್ ಆಯಿತು ಯಾಕೆಂದರೆ ಕೆ ಎಲ್ ರಾಹುಲ್ ಮತ್ತು ರೋಹಿತ್ ಶರ್ಮಾ ಅಲ್ಪಮೊತ್ತಕ್ಕೆ ವಿಕೆಟ್ ಒಪ್ಪಿಸಿದ್ರು ಆದರೆ ಕಾಂಗರುಗಳ ಲೆಕ್ಕಾಚಾರವನ್ನು ಊಟ ಮಾಡಿದ್ದು ವಿರಾಟ್ ಕೊಹ್ಲಿ ಮತ್ತು ಸೂರ್ಯಕುಮಾರ್ ಯಾದವ್ ಹಾಗೆ ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಹೌದು ವೀಕ್ಷಕರೇ ವಿರಾಟ್ ಕೊಹ್ಲಿ ಫಾರ್ಮ್ ಬಗ್ಗೆ ಇದ್ದಂತಹ ಎಲ್ಲಾ ಟೀಕೆಗಳು ಇದೀಗ ದೂರವಾಗಿವೆ ಸೂರ್ಯಕುಮಾರ್ ಯಾದವ್ ಯಾವತ್ತಿದ್ರು ಟೀಂ ಇಂಡಿಯಾದ ಬೆಸ್ಟ್ ಅಸೆಟ್ ಅನ್ನೋದು ಪ್ರೂವ್ ಆಗಿದೆ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಇನ್ನು ಹಾರ್ದಿಕ್ ಪಾಂಡ್ಯ ಬೆಸ್ಟ್ ಫಿನಿಷರ್ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಜೊತೆಗೆ ದಿನೇಶ್ ಕಾರ್ತಿಕ್ ಟೀಂ ಇಂಡಿಯಾ ಪಾಲಿಗೆ ಲಕ್ಕಿ ಚಾಮ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಹೌದು ವೀಕ್ಷಕರೇ ರೋಹಿತ್ ಶರ್ಮಾ ಹದಿನೇಳು ರನ್ಗೆ ಔಟ್ ಆದರೂ ಕೆಎಲ್ ರಾಹುಲ್ ಒಂದು ರನ್ಗೆ ಔಟ್ ಆದರೂ ವಿರಾಟ್ ಕೊಹ್ಲಿ ಮಾತ್ರ ಕೊನೆಯವರೆಗೂ ಕೂಡ ಎಡೆ ಬಿಡದೆ ಹೋರಾಡಿದ್ರು ನಲವತ್ತೆಂಟು ಬಾಲ್ಗಳಲ್ಲಿ ಮೂರು ಬೌಂಡ್ರಿ ಮತ್ತು ನಾಲ್ಕು ಸಿಕ್ಸರ್ ಸಹಿತ ವಿರಾಟ್ ಕೊಹ್ಲಿ ಅರವತ್ತು ಮೂರು ರನ್ಗಳ ಆಕರ್ಷಕ ಇನಿಂಗ್ಸ್ ಅನ್ನ ಆಡಿದ್ರು ಇನ್ನು ವಿರಾಟ್ ಕೊಹ್ಲಿಗಿಂತ ಮುಂಚೆ ವಿಕೆಟ್ ಒಪ್ಪಿಸಿದಂತಹ ಸೂರ್ಯಕುಮಾರ್ ಯಾದವ್ ಮೂವತ್ತಾರು ಬಾಲ್ಗಳಲ್ಲಿ ಐದು ಬೌಂಡ್ರಿ ಮತ್ತು ಐದು ಸಿಕ್ಸರ್ ಸಹಿತ ಅರವತ್ತೊಂಬತ್ತು ರನ್ಸ್ ಇಡಿಸಿದ್ರು ಹಾರ್ದಿಕ್ ಪಾಂಡ್ಯ ಕೇವಲ ಹದಿನಾರು ಬಾಲ್ಗಳಲ್ಲಿ ಎರಡು ಬೌಂಡ್ರಿ ಮತ್ತು ಒಂದು ಸಿಕ್ಸರ್ ಸಹಿತ ಅಜೇಯ ಇಪ್ಪತ್ತಾರು ರನ್ಗಳನ್ನು ಸಿಡಿಸುವ ಮೂಲಕ ಟೀಂ ಇಂಡಿಯಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ದಿನೇಶ್ ಕಾರ್ತಿಕ್ ಕೂಡ ಅಜೇಯ ಒಂದು ರನ್ ಕಲೆ ಹಾಕಿದ್ರು ಅಂತಿಮ ಓವರ್ನಲ್ಲಿ ಎರಡನೇ ಟಿ ಟ್ವೆಂಟಿ ಪಂದ್ಯದಂತೆ ಅಂತಿಮ ಓವರ್ನಲ್ಲಿ ಮೂರನೇ ಪಂದ್ಯದಲ್ಲಿ ಕೂಡ ಆರು ಬಾಲ್ಗೆ ಹನ್ನೊಂದು ರನ್ಗಳು ಬೇಕಿತ್ತು ಆದರೆ ಹಾರ್ದಿಕ್ ಪಾಂಡ್ಯ ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ್ರು ಅಂತಿಮ ಓವರ್ ಅನ್ನ ಮಾಡಿದಂತ ಡ್ಯಾನಿಯಲ್ ಸ್ಯಾಮ್ಸ್ ವೈಡ್ ಯಾರ್ಕರ್ಗಳ ಮೂಲಕ ಹಾರ್ದಿಕ್ ಪಾಂಡ್ಯರನ್ನ ಕನ್ಫ್ಯೂಸ್ ಮಾಡೋ ಪ್ರಯತ್ನ ಮಾಡಿದ್ರು ಆದರೆ ಹಾರ್ದಿಕ್ ಪಾಂಡ್ಯ ಯಾವ ಕ್ಷಣದಲ್ಲೂ ಧೃತಿಗೆಡಲಿಲ್ಲ ಬದಲಾಗಿ ಬಿಗ್ ಹಿಟ್ ಮೂಲಕ ಟೀಂ ಇಂಡಿಯಾವನ್ನ ಗೆಲುವಿನ ದಡ ಸೇರಿಸಿದ್ರು ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ವಿಶ್ವಕಪ್ಕು ಮೊದಲು ಗೆಲುವಿನ ಲಯಕ್ಕೆ ಮರಳಿದೆ ಸರಣಿಯನ್ನ ವಶಪಡಿಸಿಕೊಂಡಿದೆ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಎರಡು ಒಂದರ ಅಂತರದಲ್ಲಿ ಟೀಂ ಇಂಡಿಯಾ ವಶಪಡಿಸ್ಕೊಳ್ತು ಇದಾದ ಬಳಿಕ ಇನ್ನೇನಿದ್ರು ಸೌತ್ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿ ಮತ್ತು ಏಕದಿನ ಪಂದ್ಯಗಳು ಆ ಬಳಿಕ ವಿಶ್ವಕಪ್ ಮಹಾಯುದ್ಧಕ್ಕೆ ಟೀಂ ಇಂಡಿಯಾ ಸಜ್ಜಾಗಬೇಕು ವೀಕ್ಷಕರೇ ಏಷ್ಯಾ ಕಪ್ನ ಸೋಲಿನ ಅವಮಾನದಿಂದ ಟೀಂ ಇಂಡಿಯಾ ಹೊರಬಂದಿದೆ ಅನ್ನೋದು ನಿಜಕ್ಕೂ ಖುಷಿ ಸಂಗತಿ ಟೀಂ ಇಂಡಿಯಾ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು